बल्लारियल्ली स्टार न्यूज चैनल तो बल्लारी नगर शासकराद जी सोमशेखर रेड्डी फेस्ट फेस कार्यक्रम मातनाडी 21 वर्षदिंद राजकीय सेवे सल्लिसुत्तिद्दु एरडु भारी शासकनागि अख्यायगिद्दु जनरिगे हलवारु अभिवृद्धि केलसगळ्ळन्नु ಮಾಡುತ್ತಿದ್ದೇನೆ ಹಾಗೂ ಬಳ್ಳಾರಿ ನಗರದಲ್ಲಿ ರಸ್ತೆ ನಿರ್ಮಾಣ ಡ್ರೈನೇಜ್ ವ್ಯವಸ್ಥೆ ಮನೆಗಳ ನಿರ್ಮಾಣ ಸರ್ವಾಂಗೀಣ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದೇನೆ ಮತ್ತು ಮುಂದೆ ಹಲವಾರು ಯೋಜನೆಗಳನ್ನು ಮಾಡುತ್ತಿದ್ದೇನೆ ಮತ್ತು ಮುಂದೆ ಹಲವಾರು ಯೋಜನೆಗಳನ್ನು ಮಾಡುತ್ತೇನೆ ಈ 2023 ರ ಚುನಾವಣೆಯಲ್ಲಿ ನಾನು ಗೆಲ್ಲುತ್ತೇನೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕೋಆರ್ಡಿನೇಟರ್ ಶಶಿಭೂಷಣ್ ರಾವ್ ರಾಷ್ಟ್ರೀಯ ಸಮಿತಿ ಧನಂಜಯ ಭಾನುಪ್ರಕಾಶ್ ಮತ್ತು ಜಿಲ್ಲಾ ಕೋಆರ್ಡಿನೇಟರ್ ಚಿದಾನಂದ ಕೋರ್ ಕಮಿಟಿ ಮೆಂಬರ್ ಗಳು ಆದ ಪಿಜಿ ವೆಂಕಟಯ್ಯ ಪಿಸಿ ನಾಗರಾಜ್ ಓಬುಲೇಶ್ ಕೆ ಸಾಂತಯ್ಯ ಸಿಎ ದೇವರಾಜ್ ನಂದೀಶ್ ರಾಜರವಿ ಮತ್ತು ಯುವರಾಜು ಮತ್ತಿತರು ಭಾಗವಹಿಸಿದ್ದರು ಸರ್ ಈಗ ಈ ಎಲೆಕ್ಷನ್ ಅಲ್ಲಿ ಈ ಸಾರಿ 2023 ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಇಂದ ಎಷ್ಟೆಲ್ಲ ಸ್ಥಾನಗಳನ್ನು ಗಳಿಸಬಹುದು ಗೆಲ್ಲಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ ಅಂತ ನೋಡಿ ಒಂದು 150 ರಿಂದ 160 ಸೀಟು ವರೆಗೆ ನಾವು ಗೆಲ್ತೀವಿ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ನಮ್ಮ ನಾಯಕರಾದಂತ ಯಡಿಯೂರಪ್ಪ ಅವರು ಹೇಳೋದು ಅದೇ ಕಟೀಲ್ ಸರ್ ಅವರು ಹೇಳೋದು ಅದೇ ಬೊಮ್ಮಾಯಿ ನಮ್ಮ ಬಸವರಾಜ ಬೊಮ್ಮಾಯಿ ಕೂಡ ಹೇಳೋದು ಅದೇ ನಾವು 140 ರಿಂದ 150 ಸೀಟು ತಗೊಂಡು ಸರ್ಕಾರ ರಚನೆ ಮಾಡಿ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ನಾವು ಇಂದು ಸೋಮಶೇಖರ ರೆಡ್ಡಿ ಬಳ್ಳಾರಿಯ ಶಾಸಕರಾದ ಸೋಮಶೇಖರ ರೆಡ್ಡಿ ಸರ್ ಅವರ ಹತ್ರ ಇದ್ದೀವಿ ಸರ್ ಇವತ್ತಿನ ದಿನ ಕಾಂಗ್ರೆಸ್ ಮತ್ತು ಕೆಪಿಪಿ ಪಕ್ಷಗಳು ತಮಗೆ ಪೈಪೋಟಿಯನ್ನ ಕೊಡುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಅನುಕೊಳ್ತಾ ಇದ್ದಾವೆ ಇವುಗಳಿಗೆ ನೀವು ಯಾವ ರೀತಿ ಟಾಂಗ್ ಅನ್ನು ಕೊಡ್ತಾ ಇದ್ದೀರಿ ಅನ್ನೋದು ನಾನು ತಿಳಿಸ್ಕೊಂಡೆ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ 18 ಮಂದಿ ಟಿಕೆಟ್ ಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾರು ಬರುತ್ತೋ ಗೊತ್ತಿಲ್ಲ ಯಾರು ಪಬ್ಲಿಕ್ ಜೊತೆಗೆ ಅವರು ಇಲ್ಲ ಪಬ್ಲಿಕ್ ಅಲ್ಲಿ ಇಲ್ಲ ಪಬ್ಲಿಕ್ ಜೊತೆಗೆ ಅವರ ಸಹಕಾರ ಇಲ್ಲ ಒಂದು ಇನ್ನ ಕೆಆರ್ಪಿಪಿ ಪಾರ್ಟಿಯಿಂದ ಒಬ್ಬರು ಕಣಕ್ಕೆ ಕೇಳಿದಿದ್ದಾರೆ ಅವರು ಎಷ್ಟು ದಿನ ಎಲ್ಲಿದ್ರೋ ಗೊತ್ತಿಲ್ಲ ಜನಕ್ಕೆ ಈಗ ಬಂದು ನಾನು ಎಂಎಲ್ಎ ನಿಂತಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ 21 ವರ್ಷದಿಂದ ಸೇವೆ ಮಾಡ್ಕಂತ ಬಂದಿದ್ದಂತ ನನ್ನ ಜನರು ಹೇಳಿದೇನೋ ಜನಕ್ಕೆ ನಮಗೆ ಸಿಗ್ತಾನೆ ನಮಗೆ ಮಾತಾಡ್ತಾನೆ ನಮ್ಮ ಕೆಲಸ ಮಾಡ್ಕೊಡ್ತಾನೆ ಕೆಲಸ ಆಗಲಾರದು ಕೂಡ ಇಲ್ಲ ಅಂತ ಹೇಳಿಬಿಡ್ತಾನೆ ಡೈರೆಕ್ಟ್ ಆಗಿ ಮುಖದ ಮೇಲೇನೆ ಹೇಳ್ತಾನೆ ಏನೋ ಎಷ್ಟು ಸಹಾಯ ಬೇಕೋ ಅಷ್ಟು ಸಹಾಯ ಮಾಡ್ಕಂತ ಹೋಗ್ತಾನೆ ಅತನ ಶಕ್ತಿ ಎಷ್ಟಿದೆ ಅಷ್ಟು ಶಕ್ತಿ ಮೀರಿ ಅತ ಸಹಾಯ ಮಾಡ್ಕಂತ ಬರ್ತಾ ಇದ್ದಾನೆ ಇಷ್ಟು ದಿನ ಅಂತ ಹೇಳಿ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಆ ವಿಶ್ವಾಸನ ನಾನು ಯಾವತ್ತೂ ಕಳ್ಕೊಳ್ಳೋದಿಲ್ಲ ಆ ವಿಶ್ವಾಸಕ್ಕೆ ತಕ್ಕಂಗೆ ನಾನು ನಡ್ಕೊಂತೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಮೆಜಾರಿಟಿಯಲ್ಲಿ ಗೆಲ್ತೀನಿ ಅಂತ ಹೇಳಿ